ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬುಲಿಯೊಂದಿಗೆ ಸ್ಯಾಂಡಲ್ವುಡ್ನ ಗಟ್ಟಿ ನಿರ್ಮಾಪಕ ಎನಿಸಿಕೊಂಡಿರುವ ಉಮಾಪತಿ ರಾಬರ್ಟ್ ಚಿತ್ರವನ್ನ ಬೇರೆ ಮಟ್ಟಕ್ಕೆ ಕೊಂಡೊಯ್ಯೋದಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದಕ್ಕಾಗಿ ನಿರ್ದೇಶಕ ತರುಣ್ ಸುಧೀರ್ಗೆ ಎಲ್ಲಾ ರೀತಿಯ ಸಹಕಾರವನ್ನ ನೀಡೋದಿಕ್ಕೆ ಓಕೆ ಎಂದಿದ್ದಾರೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ಎಂಬ ಹೆಸರು ಒಂದಿದ್ರೆ ಸಾಕು, ಸ್ಯಾಂಡಲ್ವುಡ್ ನಿರ್ಮಾಪಕರು ಅದೆಷ್ಟು ಬಂಡವಾಳ ಹಾಕೋದಿಕ್ಕೂ ಹಿಂದೆ ಮುಂದೆ ನೋಡಲ್ಲ ಎನ್ನುವ ಮಾತಿದೆ. ಯಾಕಂದ್ರೆ ಅಂತಹದೊಂದು ಪವರನ್ನ ದರ್ಶನ್ ತೂಗುದೀಪ್ ತಮ್ಮ ಬಿರುದಿನಲ್ಲಿ ಉಳಿಸ್ಕೊಂಡಿದ್ದಾರೆ. ಹೀಗಾಗಿಯೇ ಬಾಕ್ಸ್ ಆಫೀಸ್ ಸುಲ್ತಾನ ಅಭಿನಯದ ಚಿತ್ರಗಳು ಬಿಡುಗಡೆಯಾದ ಮೊದಲೆರಡು ವಾರದಲ್ಲೇ ಬಂಡವಾಳವನ್ನ ಚುಕ್ತಾ ಮಾಡುತ್ತೆ. ಅಂದಹಾಗೆ ಕನ್ನಡದಲ್ಲಿ ಎರಡಂಕಿ ಕೋಟಿ ಬಜೆಟ್ ಚಿತ್ರಗಳಿಗೆ ನಾಂದಿ ಹಾಡಿದ್ದೆ ಡಿ ಬಾಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಮರ್ಷಿಯಲ್ ಸಿನಿಮಾಗಳ ಎಡೆಯಲ್ಲಿ 30 ಕೋಟಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಸಿನಿಮಾ ನಿರ್ಮಾಣವಾಗಿತ್ತು. ಹಾಕಿದ ಬಂಡವಾಳಕ್ಕೆ ಮತ್ತಷ್ಟು ಕೋಟಿಗಳ ಸೇರ್ಪಡೆಯೊಂದಿಗೆ ನಿರ್ಮಾಪಕರ ಜೇಬನ್ನ ತುಂಬಿಸಿದ್ದರು ದರ್ಶನ್. ಇದೀಗ ದರ್ಶನ್ ರಾಬರ್ಟ್ ಅಡ್ಡಾದಲ್ಲಿ ರೌದ್ರ ಅವತಾರಕ್ಕೆ ಅಣಿಯಾಗ್ತಿದ್ದಾರೆ. ಈಗಾಗಲೇ ಹೈದರಾಬಾದ್ನಲ್ಲಿ ಬೀಡು ಬಿಟ್ಟಿರುವ ಚಿತ್ರತಂಡದ ಮಾಹಿತಿ ಪ್ರಕಾರ ರಾಬರ್ಟ್ಗಾಗಿ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಖರ್ಚು ಮಾಡ್ತಾ ಇರೋದು ಬರೋಬ್ಬರಿ 50 ಕೋಟಿ ರೂಪಾಯಿ. ಈ ಮೂಲಕ ದಾಸನ ಸಿನಿ ಕರಿಯರ್ ಅತ್ಯಂತ ದೊಡ್ಡ ಬಜೆಟ್ ಚಿತ್ರವೆಂಬ ಹೆಗ್ಗಳಿಕೆ ಇನ್ನು ಮುಂದೆ ರಾಬರ್ಟ್ ಪಾಲಾಗಲಿದೆ. ಈ ಹಿಂದೆ ಕುರುಕ್ಷೇತ್ರ ಚಿತ್ರವನ್ನ ನಿರ್ಮಾಪಕರು 80 ಕೋಟಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂದಿದ್ದರು. ಆದರೆ ಇದು ಏಕೈಕ ನಾಯಕ ನಟನ ಚಿತ್ರವಲ್ಲ ಎಂಬುದು ವಿಶೇಷ. ಇಲ್ಲಿ ದರ್ಶನ್ ಜೊತೆ ಅಂಬರೀಷ್, ನಿಖಿಲ್, ಅರ್ಜುನ್ ಸರ್ಜಾ ಸೇರಿದಂತೆ ತಾರಾ ದಂಡೆ ಬಣ್ಣ ಹಚ್ಚಿದ್ದಾರೆ. ಹೀಗಾಗಿ ರಾಬರ್ಟ್ ಡಿ ಬಾಸ್ ಕೆರಿಯರ್ನ ಬಿಗ್ ಬಜೆಟ್ ಸಿನಿಮಾ ಎನಿಸಿಕೊಳ್ಳಲಿದೆ. ರಾಬರ್ಟ್ ಚಿತ್ರವನ್ನ ಕನ್ನಡದಲ್ಲಿ ಮಾತ್ರ ತೆರೆಗೆ ತರಲಾಗುವುದು ಎನ್ನಲಾಗ್ತಾ ಇದ್ರು ಕೂಡ ಬಜೆಟ್ ಅನ್ನ ಗಮನಿಸಿದ್ರೆ ಇದೊಂದು ಪ್ಲಾನ್ ಸಿನಿಮಾ ಆಗುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ ಎನ್ನುತ್ತಾರೆ ಸಿನಿ ಪಂಡಿತರು. ಇನ್ನು ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡು ಶೂಟಿಂಗ್ ಆರಂಭಿಸಿರುವ ತರುಣ್ ಸುಧೀರ್ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಭೇಟಿಯಾಡೋದು ಪಕ್ಕಾ ಎನ್ನಲಾಗ್ತಿದೆ. ಅದೇನೇ ಇದ್ರೂ ಚೌಕಾ ಚಿತ್ರದಲ್ಲಿ ವಿಶೇಷ ಪಾತ್ರ ಎಂಟ್ರಿ ಕೊಟ್ಟು ಅಭಿಮಾನಿಗಳನ್ನ ಕುಣಿದು ಕುಪ್ಪಳಿಸುವಂತೆ ಮಾಡಿದ್ದ ರಾಬರ್ಟ್ ರೀ ಎಂಟ್ರಿಯಲ್ಲೂ ಸಖತ್ ಸೌಂಡ್ ಮಾಡ್ತಾ ಇದ್ದು ಇದೇ ಸದ್ದು ಬಾಕ್ಸ್ ಆಫೀಸ್ನಲ್ಲೂ ಇರಲಿ ಎಂಬುದು ಎಲ್ಲರ ಆಶಯ.